According to the reports, dead body of a 16-year-old girl who was brutally raped and murdered was found near the banks of a river in... ರೇಪ್ ಅನ್ನೋದ್ ರೇಸ್ತಾರ ಓಡ್ತೈತ್ ನಮ್ ಜಗತ್ತಲ್ಲಿ, ದಿನಕ್ಕೆ 20-30 ರೇಪ್ ಆಗ್ತೈತ್ ನಮ್ ದೇಶದಲ್ಲಿ. ನ್ಯಾಯ ದೇವತೆಗೆ ಕಣ್ಣಿಗ್ ಬಟ್ಟೆ ಕಟ್ಟಿ ಕೂರ್ಸವ್ರೆ, ಏನು ಮಾಡೋಕ್ಕಾಗೋದಿಲ್ಲ ನಮ್ ಸೊಸೈಟಿನೇ ಹಿಂಗೇನೆ. 28 ರಾಜ್ಯದಲ್ಲಿ ಕೆಲವೊಂದು ಮಾತ್ರ, 3 ಬಿಟ್ಟು ನಿಂತವ್ರೆ ಆಳಕ್ ನಮ್ಮ ರಾಜ್ಯ. ಕಂಡೋರ್ ಮೊನ್ನೆ ಹೆಣ್ಣು ಮಕ್ಳು ಮೇಲೆ ಅತ್ಯಾಚಾರ, ಗೊತ್ತಿದ್ರು ಕುಂತವ್ರೆ ಮಾಡ್ಕೊಂಡ್ ಅವ್ರದೇ ಭ್ರಷ್ಟಾಚಾರ. 78 ವರ್ಷ ಆಯ್ತು ಸ್ವಾತಂತ್ರ್ಯ ಬಂದು, ಇನ್ನು ಓಡಾಡಕತ್ತಿಲ್ಲ ಒಬ್ಳೆ ರೋಡಿಗೆ ಬಂದು. ಗೋಳಿ ಮಕ್ಳು ಕಾಣೋದಿಲ್ಲ ಇಲ್ಲಿ ಅವರು ಕೊಡೋ ನೋವು, ಅಷ್ಟೊಂದು ಚೂಲಿದ್ರೆ ಹೋಗಿ ಗಗ್ಗ ಕಟ್ಟು. ಅವರಪ್ಪ ಅಮ್ಮ ಕಷ್ಟಪಟ್ಟು ಬೆಳೆಸಿರ್ತಾರ್ಲೆ ಲೌಡೆ, ಎರಡ್ ನಿಮಿಷ ಖುಷಿಗೆ ಹಾಳ್ ಮಾಡಾಕ್ತಿರ ಅವ್ರ ಬಾಳೆ. ರೇಪ್ ಮಾಡೋ ಗೋಳಿ ಮಕ್ಳಿಗೆ ಆಗ್ಲೇಬೇಕು ಶಿಕ್ಷೆ, ಆವಾಗ್ಲಾದ್ರೂ ಸೇಫ್ ಆಗಿರ್ತಾಳ ನಮ್ಮ ಭಾರತ್ ಮಾತೆ. ಎಲ್ಲ ನ್ಯೂಸ್ ಚಾನಲ್ಗಳು TRP ಸೋಲ್ಡ್ ಔಟ್, ದುಡ್ಡು ಮಾಡೋ ನೆಪದಲ್ಲಿ ರೇಪಿಸ್ಟ್ಗೆ ಸಪೋರ್ಟ್, ಒಳಗೇನೆ ದುಡ್ಡು ಕೊಡು ರೆಡಿ ಫೇಕ್ ರಿಪೋರ್ಟ್ಸ್. ನಿಮ್ಮನ್ನೆ ಹೆಣ್ಮಕ್ಳಿಗೆ ಆದಾಗ ನೋಡು ಕಣ್ಣು, ಬೇರೆ ಹುಡ್ಗಿ ಮುಕ್ತ ಮುಂಚೆ ಯೋಚು ನಿಮ್ಮ ತಾಯಿ ಬಗ್ಗೆ, ಅವಳು ಕೂಡ ಎಣ್ಣೆ ಮತ್ತೆ ಯಾಕೆ ಈ ಯೋಚನೆ ನಿಂಗೆ, ಅಷ್ಟೊಂದು ಚೂಲಿದ್ರೆ ಹೋಗಿ ಕೊಡು ಕೆಲ್ಸ ಕೈಗೆ, ಬೇರೆ ಹೆಣ್ಣು ಮಕ್ಳು ವಿಷಯಕ್ಕೆ ಬಂದ್ರೆ ಇಕ್ಕಿ ಬೈಗೆ. ಹಿಂಗೆ ನಡೀತಿದ್ರೆ ನಮ್ಮ ದೇಶದ ಪರಿಸ್ಥಿತಿ ನಮ್ಮ ತಾಯಾನೆ ಹೇಳ್ತಿದ್ದಿ, ನಾಳೆ ನಿಮ್ಗೂ ಇದೆ ಗತಿ. ಎಲ್ರು ಹೇಳಿ ಬದಲಾಯಿಸಿ ನಿಮ್ಮ ಗುರಿ, ರೇಪ್ ಮಾಡೋ ಬೋಳಿ ಮಕ್ಳಿಗೆ ಮಾಡಿ ಒಂದು ಗತಿ. ಸರ್ಕಾರನ ನಂಬ್ಕೊಂಡಿದ್ರೆ ಸಿಗೋದಿಲ್ಲ ನ್ಯಾಯ, ಮುಚ್ಚಿಸ್ಬೇಕು ರೆಸ್ಟ್ ಇನ್ ಪೀಸ್ ಅಂತ ಹೇಳೋ ಭಯ. ಸ್ಟೇಟಸ್ ಹಾಕೋದ್ ಬಿಟ್ಟು ಜೋಡಿಸಿ ಎಲ್ರ ಜೊತೆ ಕೈಯ, ನೋಡೋಣ ಯಾರ್ ಗೆಲ್ತಾರಿಲ್ಲಿ ಅವನಮ್ಮನೆ. ಪಟ್ಟಣಗೆರೆ ಶೆಡ್ ಮ್ಯಾಟರ್ ತೋರಿಸಿದ್ದೀರಾ 100 ಡೇಸ್, ಅತ್ಯಾಚಾರ ಸುದ್ದಿ ಮಾತ್ರ 2 ದಿನಕ್ಕೇನೆ ಕ್ಲೋಸ್. ಇದೆ ನಡೀತಿರೋದ್ರೆ ಆದಾಗೆಲ್ಲ ಆಲ್ವೇಸ್, ವಿ ವೋಂಟ್ ಫಕಿಂಗ್ ಕೇರ್ ಮಗ, ವಿ ನೀಡ್ ಎ ಜಸ್ಟಿಸ್. ನಮ್ಮ ಸರ್ಕಾರಕ್ಕೆ ಕೇಳೋದ್ ನಾವೆಲ್ಲರೂ ಒಂದೇನೆ, ಇನ್ಮೇಲಾದ್ರೂ ಶಿಕ್ಷೆ ಆಗ್ಲೇಬೇಕು ತಪ್ಪು ಮಾಡ್ದವ್ರಿಗೆ. ರೇಪಿಸ್ಟ್ಗಳಿಗೆ ಕಲ್ಲಿಸ್ಬೇಕು ಸರಿಯಾದ ಪಾಠ, ನಡು ರೋಡಲ್ಲಿ ನಿಲ್ಸಿ ಶೂಟ್ ಮಾಡಿ ಹೋದ್ರೆ ಒಂದ್ ಶಾಟ.